ಇದರಲ್ಲಿ ಮುಖ್ಯವಾಗಿ ಕೃಷ್ಣ ಜನಸಾಮಾನ್ಯರಿಗೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೊಡ್ತಕ್ಕಂತ ಮೂರು ಆಪ್ಷನ್ ಕೊಡ್ತಾನೆ ಒಂದು ಭಕ್ತಿ ಒಂದು ಜ್ಞಾನ ಒಂದು ಕರ್ಮ ಈ ಮೂರು ಬಗೆಗಳಲ್ಲಿ ನೀವು ನನ್ನನ್ನು ಹೊಂದಬಹುದು ಅನ್ನುವಂಥದ್ದು ಈ ಮೂರು ಮಾರ್ಗಗಳು ಜನರಿಗೆ ಹತ್ತಿರವಾಗುವಂಥದ್ದು ಮಾರ್ಗ ಯಾವುದು ನೋಡಿ ನಮಗೆ ಭಕ್ತಿ ಜ್ಞಾನ ಎಲ್ಲ ಬೇಕು ಆದರೆ ಆಕ್ಷನ್ ಬಹಳ ಮುಖ್ಯ ಭಕ್ತಿ ಅನ್ನ ಕರ್ಮ ಅನ್ನೋದು ಅದು ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವಧರ್ಮ ಕೃಷ್ಣ ಹೇಳ್ತಾನೆ ನೀವು ಕರ್ಮವನ್ನು ಬಿಟ್ಟು ಅಲಸಿಗಳಾಗಿ ಸೋಮಾರಿಗಳಾಗಿ ಭಕ್ತಿ ಭಜನೆ ಮಾಡ್ತಾ ಕೂತರೆ ಏನು ಯಾವ ದೇಶ ಉದ್ಧಾರ ಆಗೋದಿಲ್ಲ ಆದದ್ದ ಹಾಗೆ ಮಥುರಾದಲ್ಲಿ ಒಂದು 50 ಅಡಿ ಎತ್ತರದ್ದು 60 ಅಡಿ ಎತ್ತರದ್ದು ಕೃಷ್ಣನ ವಿಗ್ರಹ ಇತ್ತು ಒಂದು ಕಾಲದಲ್ಲಿ ಆವಾಗ ಈ ಗಜನಿ ಮಹಮ್ಮದ್ ಅವರೆಲ್ಲ ದಾಳಿ ಮಾಡಿ ಅದನ್ನು ಒಡೆದು ಹಿಡ್ಕೊಂಡು ಹೋದರು ಅದರಲ್ಲಿ ಬರೇ ರತ್ನ ಚಿನ್ನ ಮುತ್ತು ರತ್ನಗಳೇ ತುಂಬಿದ್ದ ವಿಗ್ರಹ ಅದು ಅದನ್ನೆಲ್ಲ ಅವರು ಸಾಗಿಸಿಕೊಂಡು ಹೋದರು ಆವಾಗ ಈ ಅಲ್ಲಿದ್ದ ಜನ ಏನು ಮಾಡಿದ್ರು ಗೊತ್ತುಂಟ ಭಕ್ತಿಯಿಂದ ಭಜನೆ ಮಾಡ್ತಾ ಹೋಗ್ತರು ಅಯ್ಯೋ ಕೃಷ್ಣ ಬಿಡ್ತಾನಾ ಈಗ ಗರ್ಡನ್ ಮೇಲೆ ಕೂತು ಬಂದು ಇವ್ರನ್ನೆಲ್ಲ ಕೊಂದು ಬಿಡ್ತಾರೆ ಬರಲೇ ಇಲ್ಲ ಕೃಷ್ಣ ಇವರು ಭಜನೆ ಮಾಡ್ತಾ ಕೂತು ಎಲ್ಲ ಹೋಯಿತು ಸೊ ಭಜನೆ ಮಾಡುವುದಲ್ಲ ನೀವು ಪೌರುಷ ತೋರಿ ದೇಶ ರಕ್ಷಣೆಗೋಸ್ಕರ ಕರ್ಮಶೀಲರಾಗಬೇಕು ಅದು ಆಯ್ತಲ್ಲ ಕೃಷ್ಣನ ವಿಗ್ರಹ ಪುಡಿ ಮಾಡಿ ಹಿಡ್ಕೊಂಡು ಹೋದರು ಗಜನಿ ಮೊಹಮ್ಮದ್ ಮುಂತಾದವರು ಇವರು ಏನೂ ಮಾಡಿಲ್ಲ ಭಜನೆ ಮಾಡ್ತಾ ಕೂತು ನಮ್ಮ ಜನ ಬರೇ ತಾಳ ಹಿಡಿದು ಭಜನೆ ಮಾಡಿ ಉದ್ಧಾರ ಆಗೋದಿಲ್ಲ ಅಂತ ಅನ್ನೋ ಮೆಸೇಜ್ ಕೃಷ್ಣ ಗೀತೆಯಲ್ಲಿ ಕೊಟ್ಟ ನೀವು ಅನ್ಯಾಯದ ವಿರುದ್ಧ ಹೋರಾಡಬೇಕು ನಮ್ಮದು ಈಗೇನು ಗೊತ್ತಾ ಅನ್ಯಾಯದ ವಿರುದ್ಧ ಕಾಂಪ್ರಮೈಸ್ ಇವತ್ತು ನಮ್ಮ ಇಡೀ ಪಾಲಿಸಿ ಯಾರೋ ಒಂದು ಲಂಚ ಕೊಡಬೇಕು ಅಯ್ಯೋ ಲಂಚ ಕೊಡದಿದ್ರೆ ಕನೆಕ್ಷನ್ ಕೊಡೋಲ್ಲಪ್ಪ ಹಾಳ ಅವನಿಂದ ಕೊಟ್ಟೆ ಅಂತ ಕೊಡೋದು ಕೊಡ್ತಾನೆ ಮತ್ತು ಒಂದಿಷ್ಟು ಬೈಯೋದು ಹಾಳಾಗಿ ಹೋಗಲಿ ಆದರೆ ಯಾವ ಸಂದರ್ಭ ತಲೆ ಎರಡು ತುಂಡಾದರೂ ಕೂಡ ನಾನು ಲಂಚ ಕೊಡೋಲ್ಲ ಅನ್ಯಾಯ ಮಾಡೋಲ್ಲ ಅಂತ ಗಟ್ಟಿ ನಿಲ್ಲು ಅಂತಾನೆ ಕೃಷ್ಣ ಅದು ಅವನ ಸಂದೇಶ ಕರ್ಮ ನಿರಂತರವಾಗಿ ಕರ್ಮಶೀಲನಾಗು ವೇದಾಂತ ಓದ್ಕೊಂಡು ಕೂಡಬೇಡ ಜ್ಞಾನ ಬೇಕು ಜ್ಞಾನ ಬರುವುದಕ್ಕೋಸ್ಕರವೂ ಕರ್ಮಶೀಲನಾಗಬೇಕು ಹಾಗಾಗಿ ಈ ಜ್ಞಾನ ಭಕ್ತಿ ಇದಕ್ಕೆ ಮೂಲಭೂತವಾಗಿರೋದು ಕರ್ಮ ನಾವು ಕರ್ಮಶೀಲರಾಗದೆ ಸೋಮಾರಿಗಳಾಗಿ ಕೂತ್ಕೊಂಡು ವೇದಾಂತ ಓದ್ತಾ ಕೂತ್ಕೊಂಡ್ರೆ ಅದು ಜೀವನ ಅಲ್ಲ ಯಾಕೆ ಅವನು ಏನು ಹೇಳ್ತಾನೆ ಅಂದರೆ ಒಂದು ಯಶಸ್ವಿ ಆಗಬೇಕಾಗಿದ್ದರೆ ನಮಗೆ ಒಂದು ಅದರ ನೋವು ಹೋಗುತ್ತೆ ನಾವು ಮಾಡಬೇಕಾದಂಥ ಕೆಲಸದ ಸಮಗ್ರ ಅರಿವು ಮತ್ತು ಅದನ್ನು ಮಾಡುವ ಅರ್ಹತೆ ಅದರ ಜೊತೆಗೆ ಭಗವಂತನ ಅನುಗ್ರಹ ಈ ಭಗವಂತನ ಅನುಗ್ರಹವನ್ನು ಮಾತ್ರ ನಂಬಿ ಕೂತವನಿಗೆ ಏನೂ ಆಗೋಲ್ಲ ಇದು ಮೂರು ಒಟ್ಟಾದರೆ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋ ಸಂದೇಶ ಕೊಟ್ಟವ ಕೃಷ್ಣ ಹಾಗಾಗಿ ನೀವು ಇದಕ್ಕೆ ಪೂರ್ವಕವಾಗಿ ನಿಮ್ಮ ಜ್ಞಾನ ಭಕ್ತಿ ಎಲ್ಲ ಇರಲಿ ಅದು ಬರೀ ಜ್ಞಾನ ಭಕ್ತಿಯಿಂದ ಜೀವನ ಸಾಗೋಲ್ಲ ಅದಕ್ಕೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಕರ್ಮಶೀಲರಾಗಬೇಕು ಇದು ಕೃಷ್ಣನ ಭಗವದ್ಗೀತೆಯ ಒಟ್ಟು ಸಂದೇಶದ ಸಾರ ಅಂದರೆ ನಾವು ಮಾಡುವ ಕರ್ಮಗಳಲ್ಲಿ ಯಾವುದೇ ಆಗಿರಲಿ ಅದರಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಹಾಂ ಎಲ್ಲ ಕ್ರಿಯೆಯಲ್ಲಿ ಅದರಿಂದ ವಿಷಯ ಏನು ಅಂದರೆ ನಮ್ಮದು ವಿಷಯ ಏನು ಶಾಸ್ತ್ರೀಯವಾಗಿ ಅಂದರೆ ನಾವು ಚಿಕ್ಕ ಪುಟ್ಟ ಮಕ್ಕಳ ಹಾಗೆ ಈಗ ಸಣ್ಣ ಮಗು ದೇವರನ್ನು ನಮಸ್ಕಾರ ಮಾಡಬೇಕಾಗಿದ್ದರೆ ತಾಯಿ ಮಾಡಿಸ್ಬೇಕು ಅದಕ್ಕೇನು ಗೊತ್ತಿರೋದಿಲ್ಲ ಹಾಗೆಯೇ ಈ ಜೀವಕ್ಕೆ ನಿಜವಾಗಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ವಸ್ತುಸ್ಥಿತಿ ಗೊತ್ತಿಲ್ಲದ ಅತಂತ್ರವಾದ ಒಂದು ಶಕ್ತಿ ಇದು ಅದಕ್ಕೆ ಶಕ್ತಿ ಕೊಟ್ಟು ಅದನ್ನು ಮಾಡಿಸೋನು ಭಗವಂತರೇ ಸಾಮಾನ್ಯವಾಗಿ ಪೂಜೆ ವಿಚಾರಕ್ಕೆ ಬಂದರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಜನ ಹೇಗೆ ಆಚರಿಸಬೇಕು ಯಾವ ಅರ್ಥದಲ್ಲಿ ಕೃಷ್ಣನನ್ನು ಆಚರಿಸಿದ್ರೆ ಸಂಪ್ರೀತನಾಗ್ತಾನೆ ಪ್ರಾಚೀನರು ಜನ್ಮಾಷ್ಟಮಿಯ ಬಗ್ಗೆ ಒಂದು ವಿಶೇಷವಾದಂಥ ಆಚರಣೆ ಇಟ್ಟುಕೊಂಡಿದ್ದಾರೆ ಈಗ ನೋಡಿ ರಾಮನವಮಿ ದಿವಸ ರಾಮನಿಗೆ ಮಾತ್ರ ಪೂಜೆ ಮಾಡೋದು ಬೇಕಂದರೆ ಸೀತೆ ಹನುಮಂತ ಅದು ಬೇರೆ ವಿಷಯ ಬಟ್ ಆವತ್ತು ರಾಮನಿಗೆ ವಿಶೇಷ ಪೂಜೆ ಕೃಷ್ಣನಿಗೆ ಮಾತ್ರ ಪೂಜೆ ಮಾಡೋ ಸಂಪ್ರದಾಯ ಇಲ್ಲ ನಮ್ಮಲ್ಲಿ ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ಯಶೋದಾಂ ನಂದಗೋಪಂಚ ಸುಭದ್ರಾಂ ತತ್ರ ಪೂಜೆ ಆಯಿತು ಕೃಷ್ಣ ಅವನ ಅಣ್ಣನ್ ಬಲರಾಮ ಅವನ ತಂಗಿ ಸುಭದ್ರೆ ತಂದೆ ತಾಯಿ ವಸುದೇವ ದೇವಕಿ ಸಾಕು ತಂದೆ ತಾಯಿ ಇಷ್ಟು ಜನರಿಗೂ ಪೂಜೆ ಅವತ್ತು ಅಂದರೆ ಇಡೀ ಫ್ಯಾಮಿಲಿಗೆ ಅದು ಕೃಷ್ಣನನ್ನು ಜಗತ್ತಿಗೆ ಕೊಟ್ಟ ಮತ್ತು ಅವನ ಜೊತೆಗೆ ಹುಟ್ಟಿ ಬೆಳೆದ ಅಷ್ಟೂ ಜನರಿಗೆ ಒಟ್ಟಿಗೆ ಪೂಜೆ ಮಾಡುವಂಥ ಒಂದು ವಿಶೇಷ ಸಂಪ್ರದಾಯ ಕೃಷ್ಣಾಷ್ಟಮಿಯಲ್ಲಿ ಮಾತ್ರ ಇರೋದು ಆಮೇಲೆ ಅವರಿಗೆ ಅರ್ಘ್ಯ ಕೊಡ್ತೇವೆ ಆವತ್ತು ಕೃಷ್ಣ ಹುಟ್ಟುವ ಗಳಿಗೆ ತನಕ ಮಧ್ಯರಾತ್ರಿಯ ತನಕ ಕೃಷ್ಣನ ಹುಟ್ಟುವಿಕೆಗೆ ನಿರೀಕ್ಷೆ ಮಾಡ್ತಾ ಉಪವಾಸ ಕೊಡ್ತೇವೆ ಈಗ ಸಾಮಾನ್ಯವಾಗಿ ರಾಮನವಮಿ ದಿವಸ ಯಾರು ಉಪವಾಸ ಕೊಡೋಲ್ಲ ಮಧ್ಯಾಹ್ನ ಹುಟ್ಟಿದ್ದು ಅದು ಬೇರೆ ಯಾವುದೇ ಜನ್ಮಾಷ್ಟ ವ್ರತಕ್ಕೆ ಉಪವಾಸ ಕೊಡುವ ಸಂಪ್ರದಾಯ ವಿಶೇಷವಾಗಿ ಇಲ್ಲ ಕೃಷ್ಣನಿಗೆ ಅಂದರೆ ಕೃಷ್ಣ ಹುಟ್ಟುವ ಕ್ಷಣವನ್ನು ನಿರೀಕ್ಷಿಸ್ತಾ ಅಷ್ಟತಂಬಕ ಕೂತು ಅವನಿಗೆ ಸಂಭ್ರಮದ ಭಕ್ಷ್ಯಭೋಜ್ಯಗಳನ್ನು ಮಾಡಿ ಲಡ್ಡು ಚಕ್ಕುಲಿ ಏನೇನು ನಮಗೆ ವಿಶೇಷ ಭಕ್ಷ್ಯ ಅದನ್ನೆಲ್ಲ ಮಾಡಿಟ್ಟು ಕೃಷ್ಣನಿಗೆ ಸಮರ್ಪಿಸಿ ಇವತ್ತಿಗೂ ಕೂಡ ಎರಡು ಸಂಪ್ರದಾಯಗಳಿದೆ ರಾತ್ರಿ 12 ಗಂಟೆಗೆ ಅರ್ಘ್ಯ ಕೊಟ್ಟಿರಲ್ವ ಆಮೇಲೆ ಎಲ್ಲರೂ ಮನೆಯವರು ಊಟ ಮಾಡ್ತಾರೆ ಅದೊಂದು ಸಂಪ್ರದಾಯ ಇದೆ ಕೃಷ್ಣ ಅರ್ಘ್ಯ ಕೊಟ್ಟ ಮೇಲೆ ಖುಷಿಯಲ್ಲಿ ಊಟ ಉಪವಾಸ ಬೆಳಗಿನ ತನಕ ಮಾಡೋಲ್ಲ ಕೆಲವರು ಬೆಳಗಿನ ತನಕ ಉಪವಾಸ ಮಾಡಿ ಬೆಳಗಿನ ಪೂಜೆ ಮಾಡಿ ಕೊಡ್ತಾರೆ ಅಂದರೆ ಆವತ್ತು ವಿಶೇಷ ಹಿಂದಿನ ಕಾಲದಲ್ಲಿ ಒಂದೊಂದು ತಿಂಡಿಗೆ ಒಂದೊಂದು ವ್ರತ
ಯಾಕೆಂದರೆ ಈಗ ನಮಗೆ ಎಲ್ಲ ತಿಂಡಿ ಹೋಟೆಲ್ನಲ್ಲಿ ಸಿಗುತ್ತೆ, ಮಹತ್ವ ಗೊತ್ತಿಲ್ಲ. ಆಗ ಹಾಗಲ್ಲ, ಚಕ್ರಿ ಬರಬೇಕಾದ್ರೆ ಕೃಷ್ಣಾಷ್ಟಮಿ ಬರಬೇಕು. ಸೊ ಕೃಷ್ಣಾಷ್ಟಮಿ ಬಂತು ಅಂದರೆ ಚಕ್ರಿ ಹಬ್ಬ ಅಂತ. ಹಾಗೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷ ತಿಂಡಿಗಳನ್ನು ಮಾಡಿ ಅದು ಆ ಕಾಲದಲ್ಲಿ ಬಹಳ ಮಹತ್ವಪೂರ್ಣ. ಅದನ್ನು ಕೃಷ್ಣ ಹುಟ್ಟೋ ಕಾಲ ತನಕ ಕಾದು ಆಮೇಲೆ ಅದನ್ನು ಕೃಷ್ಣನಿಗೆ ಅರ್ಪಿಸಿ ಅವನಿಗೆ ಅರ್ಘ್ಯ ಕೊಟ್ಟು ಆಮೇಲೆ ತಿನ್ನುವುದು. ಇದು ಕೃಷ್ಣನಲ್ಲಿ ಆಗುವಾಗ ಸಪರಿವಾರನಾದ ಕೃಷ್ಣನಿಗೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಯಾವ ದೇವತೆಗಳಾಗಲಿ ಯಾರೇ ಮಹಾಪುರುಷರ ಅವತಾರ ಯಾವ ನಕ್ಷತ್ರದಲ್ಲಿ ಆಯಿತು ಅಂತ ನಾವು ಪರಿಗಣಿಸುವುದಿಲ್ಲ. ಕೃಷ್ಣನಿಗಾಗುವಾಗ ಕೃಷ್ಣನ ಜಯಂತಿ, ಜಯಂತಿ ಅಂದರೆ ರೋಹಿಣಿ ನಕ್ಷತ್ರ ಇರಲೇಬೇಕು. ಅವನು ಹುಟ್ಟುವಾಗ ಇದ್ದ ನಕ್ಷತ್ರ ಮತ್ತು ಪ್ರತಿ ವರ್ಷವೂ ಅವನು ಹುಟ್ಟುವಾಗ ಇದ್ದ ನಕ್ಷತ್ರ ಬರುವುದು ಕೃಷ್ಣ ಜನ್ಮದಲ್ಲಿ ಮಾತ್ರ. ಸಿಂಹವಾಸದಲ್ಲಿ ಅಷ್ಟಮಿ ಬಂದೇ ಬರುತ್ತೆ ಜಯಂತಿ. ಹಾಗಾಗಿ ಕೃಷ್ಣ ಹುಟ್ಟಿದ ನಕ್ಷತ್ರ ಮತ್ತು ತಿಥಿ ಎರಡೂ ಒಟ್ಟಾಗೋದು ಕೃಷ್ಣ ಜಯಂತಿಯಲ್ಲಿ ಮಾತ್ರ. ಬೇರೆ ಕಡೆ ಈಗ ರಾಮ ಹುಟ್ಟಿದ ಪ್ರತಿ ವರ್ಷ ರಾಮನವಮಿ ದಿವಸ ಪುನರ್ವಸು ನಕ್ಷತ್ರ ಬರೋಲ್ಲ. ಆದ್ದರಿಂದ ವಿಶೇಷವಾಗಿ ಕೃಷ್ಣನಲ್ಲಿ ಆ ಜಯಂತಿ ಅಂತ ಶಬ್ದ ಬಳಸಿದರು. ಅದು ಕೃಷ್ಣ ಅದಕ್ಕೋಸ್ಕರ ಆವತ್ತು ಜಯಂತಿ ಯೋಗ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಬರೋದು ಅದು ಮಹಾವಿಶೇಷ ಅಂತ ಚಂದ್ರ ಅರ್ಘ್ಯ ಬೇರೆ ಕೊಡ್ತಾರೆ. ರೋಹಿಣಿ ಸಹಿತಾಯ ಚಂದ್ರಮಸೆ ಇದಮರ್ಘ್ಯಂ ಅಂತ ಈ ವಿಶಿಷ್ಟವಾದ ಆರಾಧನೆ ಕೃಷ್ಣಾಷ್ಟಮಿಯಲ್ಲಿ ಮಾತ್ರ ಇದೆ, ಬೇರೆ ಯಾವ ಆರಾಧನೆಯಲ್ಲೂ ಇಲ್ಲ. ಕೃಷ್ಣನ ವ್ಯಕ್ತಿತ್ವ ಹೇಗೆ ಅಂದರೆ ಬಗೆದಷ್ಟು ಬತ್ತದೆ ಬರ್ತಕ್ಕಂಥ ಸುಗುಣಗಳ ಆಗರ ಆತ. ಅಂಥ ಮಹನೀಯನ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಜನರಿಗೆ ಎಲ್ಲೋ ಒಂದು ಕಡೆ ಗೊಂದಲ ನಿವಾರಣೆ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ನೀವು ಬಂದು ಇಷ್ಟೊತ್ತು ಮಾತಾಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಉಪನಿಷತ್ತಲ್ಲಿ ಒಂದು ಮಾತಿದೆ, ಸತ್ಯಸ್ಯ ವಚನಂ ಶ್ರೇಯಃ ಸತ್ಯ ಜ್ಞಾನಂತೂ ದುರ್ಲಭಂ. ಅಂದರೆ ಸತ್ಯ ವಚನ ಮಾಡೋದು, ಸತ್ಯವನ್ನು ಹೇಳೋದು ಬಹಳ ಶ್ರೇಯಸ್ಕರ ಅಂತೆ, ಆದರೆ ಸತ್ಯ ಯಾವುದು ಅನ್ನೋದರ ತಿಳುವಳಿಕೆ ಬರೋದಿದೆಯಲ್ಲ ಅದು ಬಹಳ ದುಸ್ಸರ, ಬಹಳ ಕಷ್ಟ ಅಂತ. ಹಾಗಾಗಿ ಕೃಷ್ಣ ಹೇಳಿಕೊಟ್ಟ ನಮಗೆ ಸತ್ಯ ಯಾವುದು ಅನ್ನೋದನ್ನು ಹೇಗೆ ತಿಳ್ಕೊಳ್ಬೇಕು ಅಂತ. ಆತ ಹೇಳ್ತಾನೆ, ಯತ್ ಸದಾಂ ಹಿತಮತ್ಯಂತಂ ತತ್ ಸತ್ಯಂ ಇತಿ ಕೀರ್ತನಂ ಅಂತ. ಯಾವುದು ಪರರಿಗೆ ಹಿತವನ್ನು ಉಂಟು ಮಾಡುತ್ತೋ, ಒಂದು ಧರ್ಮದ ಚೌಕಟ್ಟಿನಲ್ಲಿ ಯಾವುದು ಪರರಿಗೆ ಹಿತವನ್ನು ಉಂಟು ಮಾಡುತ್ತೋ ಅದನ್ನು ಸತ್ಯ ಅಂತ ಸ್ವೀಕರಿಸು, ಅದನ್ನು ಆಚರಿಸು ಅಂತ ಹೇಳಿಕೊಟ್ಟಂಥ ಮಹಾನ್ ಗೀತಾಚಾರ್ಯ ಆತ. ಅಂಥ ಗೀತಾಚಾರ್ಯನಾದ ಭಗವಾನ್ ಶ್ರೀಕೃಷ್ಣನ ಎಲ್ಲೋ ಒಂದಷ್ಟು ಗುಣಗಳನ್ನು ನಾವು ಅನುಸರಿಸೋಣ, ನಾವು ಅಳವಡಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.